ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಮೊದ್ಲೆಲ್ಲ ನಾನು ಹೇಳೋ ಮಾತನ್ನ ತಪ್ಪದೇ ಕೇಳ್ತಿದ್ದೋಳು, ಈಗ ನಾನು ಏನೇ ಹೇಳಿದ್ರು ಎದುರುತ್ತರ ಕೊಡ್ತಿದ್ಯಲ್ಲ ಅಂತ ನೋಡ್ತಾ ಇದ್ದೀನಿ. ಹುಟ್ಟಾಗಿಂದ ಸಾಯೋವರೆಗೂ ಒಂದೇ ತರ ಇದ್ರೆ ಬೆಳವಣಿಗೆ ಅನ್ನೋ ಪದಕ್ಕೆ ಅವಮಾನ ಮಾಡ್ದಂಗಲ್ವೇನಮ್ಮ? ನನ್ನ ಹೆಂಡತಿಗೆ ಧೈರ್ಯ ಜಾಸ್ತಿ ಆಗೋಗಿದೆ. ನೀನ 15 ಲಕ್ಷದಲ್ಲಿ ಪಾಲ್ ಕೊಡ್ತೀನಿ ಅಂದಿದ್ದಕ್ಕೆ ನಾನು ಈ ಕೆಲಸ ಮಾಡಿದ್ದು ನಿಜವಾಗ್ಲು ಕೊಡ್ತೀಯಾ ತಾನೆ? ಏನೇ, ಒಂದ್ ಫೋನ್ ಕಾಲ್ ಮಾಡಿದ್ದಕ್ಕೆ 15 ಲಕ್ಷದಲ್ಲಿ ಪಾಲ್ ಕೇಳ್ತಿದ್ಯಲ್ಲ, ನಿನಗೆ ನ್ಯಾಯ ಅನಿಸ್ತಿದ್ಯಾ? ಫೋನ್ ಮಾಡಿದ್ದಕ್ಕಲ್ಲಮ್ಮ, ನಿನ್ ಮಗಳಾಗ ಹುಟ್ಟಿದ್ದಕ್ಕೆ. ಕೌಸಲ್ಯನ್ ಮಗಳು ಅಂದ್ಮೇಲೆ ಅವಳ ವ್ಯಾಲ್ಯೂ ಎಷ್ಟು? ಏನಾಯ್ತ್ರಿ? ಏನಿಲ್ಲ ಕಣೆ, ಕೆಮ್ಮು. ಅಮ್ಮ, ನಾನು ಮನೆ ವಿಷಯದಲ್ಲಿ ಲೆಕ್ಕಾಚಾರ ನೋಡಲ್ಲ. ಲೆಕ್ಕಾಚಾರ ನೋಡ್ಬೇಕಾದ್ರೆ ಮನೆ ಮತ್ತು ಮನೆಯವ್ರನ್ನ ನೋಡಲ್ಲ. ಆಹಾ, ಏನ್ ಡೈಲಾಗ್ ಚಿತ್ರ! ಆದ್ರೆ ಸರಿಯಾಗಿ ಯಾವ್ದು ಅರ್ಥ ಆಗ್ಲಿಲ್ಲ. ಅಂದ್ರೆ ದುಡ್ಡು ಬೇಕೇ ಬೇಕು ಅನ್ನೋದನ್ನ ಹೀಗ್ ಕೇಳ್ತಾ ಇದ್ದಾಳೆ ಅಳಿ? ಅಂದ್ರೆ ನೀವಾದ್ರೂ ಸ್ವಲ್ಪ ಹೇಳಿ. ಅಲ್ಲ, ಇದ್ವರೆಗೂ ನಾವು ನಿಮ್ ಹತ್ರ 1 ರೂಪಾಯಿ ಕೇಳಿದೀವ, ಹೇಳಿ. ಇಲ್ಲ ಬಿಡಿ. ಇವಳು ಮದ್ವೆ ಆದಾಗಿಂದ ನಿಮ್ಮನೆಗೂ ಹೋಗ್ದೆ ಬೇರೆ ಮನೆನೂ ಮಾಡ್ದೆ ನಮ್ಮನೆಲ್ಲೇ ಇದ್ದಾಳೆ. ನಾವೇನಾರು ಹೇಳಿದೀವ? ಅನ್ನಕ್ಕೇನಿದೆ, ನೀವೇ ಅಲ್ವಾ ಇವ್ರನ್ನ ಹುಡುಕಿ ನನ್ಗೆ ಮದ್ವೆ ಮಾಡಿಸಿದ್ದು. ಅಂದ್ಮೇಲೆ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಈಗೆಲ್ಲ ಮಾತು ಬೇಡ. ದುಡ್ಡಲ್ಲಿ ಪಾಲ್ ಕೊಟ್ಟಿಲ್ಲ ಅಂದ್ರೆ ನಾನು ಈಗ ಮುರುಳಿ ಫೋನ್ ಮಾಡಿ ಹೇಳ್ತೀನಿ ಅಮ್ಮ ಆಡ್ತಿರೋದು ನಾಟಕ ಅಂತ. ನೀ ಏನಾದ್ರೂ ಮಾಡ್ಕೋ. ಇದೆ, ಫೋನ್ ಎಲ್ಲ ಮಾಡಿ ಬ್ಲಾಕ್ ಮೇಲ್ ಮಾಡ್ಬೇಡವೆ. ಸರಿ ಬಿಡು, ಕೊಡ್ತೀನಿ. ಹಾಗಿದ್ರೆ ಇವ್ರ ಮೇಲೆ ಆಣೆ ಮಾಡು. ಆಣೆ ಮಾಡು. ನೀನ್ ಸುಳ್ಳು ಹೇಳಿದ್ರೆ ನಿನ್ ಮಗಳು ಕುಂಕುಮ ಹೂವಿಲ್ದೆ ಜೀವನ ಪೂರ್ತಿ ಬದುಕಬೇಕಾಗುತ್ತ. ಏ ಬಿಡೆ, ಕೊಡ್ತೀನಿ ಅಂತ ಹೇಳದ್ನಲ್ಲೇ ಸುಮ್ನಿರು. ಈಗ ಮುರಳಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಹೋಗೋದ್ ಬೇಡ, ಸೀದಾ ಮನೆಗೆ ಬಾ ಅಂತ ಹೇಳು. ಆಸ್ಪತ್ರೆಗೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಡಾಕ್ಟ್ರೆ ಮನೆಗೆ ಬಂದಿದ್ರು, ನೀನ್ ಮೊದ್ಲು ಮನೆಗೆ ಬಾ, ಇಲ್ಲೇ ಎಲ್ಲ ಹೇಳ್ತೀನಿ ಅಂತ ಹೇಳು. ಚಿತ್ರಕ್ಕ ಹೇಳಕ್ಕ? ಮುರಳಿ, ನೀನ್ ಮನೆಗೆ ಬಂದ್ಬಿಡು. ಯಾಕಕ್ಕ, ಏನಾಯ್ತು? ಈಗ ತಾನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಅಮ್ಮಗೆ ಏನಾಗಿಲ್ಲ ಕಣೋ, ಡಾಕ್ಟ್ರು ಮನೆಗೆ ಬಂದಿದ್ರು, ನೀನು ಫಸ್ಟ್ ಮನೆಗೆ ಬಾ, ಹೇಳ್ತೀನಿ ನಾನು. ಅಕ್ಕ, ಅಮ್ಮಂಗೆ ಏನೂ ಆಗಿಲ್ಲ ತಾನೆ? ನಾನು ಹೇಳಿದ್ನಲ್ಲ, ಫಸ್ಟ್ ನಿನ್ ಮನೆಗೆ ಬಾ. ಸರಿ, ಬಂದೆ. ಏನಾಯ್ತು? ಮನೆಗೆ ಹೋಗ್ಬೇಕಂತೆ. ಅಮ್ಮ, ಅತ್ತೆ ಬಂದ್ರು ಬಂದ್ರು. ಅಮ್ಮ ಬಾ, ಮುರಳಿ ಬಾ. ಅಮ್ಮ ಅತ್ತೆ ಬಾ. ಮುರಳಿ ನೋಡಪ್ಪ, ಅತ್ತೆ ಹೇಗಾಗೋಯ್ತು ನೋಡು. ಅಮ್ಮ ಏನಾಯ್ತಮ್ಮ? ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡಿ. ಹೇಗಿದ್ಯಮ್ಮ? ಅತ್ತಮ್ಮ ಏನಾಯ್ತು? ಸಣ್ಣಗಿದೇನೋ ಅಷ್ಟೆ. ಮತ್ತೆ ನೀ ಯಾಕೆ ಮನೇಲಿ ಇದೆಯಮ್ಮ? ಅಕ್ಕ ಬಾ, ಹಾಸ್ಪಿಟಲ್ ಕರ್ಕೊಂಡೋಣ, ಬನ್ನಿ ಬಾವ. ನೀವು ಬಾಮ್ಮ. ಬೇಡ ಕಣ ಮುರಳಿ. ಬಾಮ್ಮ ಬೇಡ ಕಣ ಮುರಳಿ, ಬೇಡ. ಡಾಕ್ಟ್ರು ಮನೆಗೆ ಬಂದಿದ್ರು. ಹೋ ಮುರಳಿ, ಡಾಕ್ಟ್ರು ಮನೆಗೆ ಬಂದಿದ್ರು, ಚೆಕಪ್ ಮಾಡೋದ್ರು. ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದಾರೆ ಕಣೋ. ಸದ್ಯಕ್ಕೇನು ತೊಂದರೆ ಇಲ್ಲ ಅಂದ್ರೆ ಮುಂದೆ ಏನಾದ್ರೂ ತೊಂದರೆ ಆಗ್ಬೋದು ಅಂತಾನ? ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದು ಅಮ್ಮ. ಬಾಮ್ಮ ಹಾಸ್ಪಿಟಲ್ ಹೋಗ್ಬಿಡೋಣ ಬಾ. ಅಯ್ಯೋ ಬೇಡ ಬಾಮ್ಮ. ಅಯ್ಯೋ ಬೇಡ ಅನ್ನಲ್ಲೋ, ಇವಳೆ ಸುಮ್ಮನೆ ಗಾಬರಿ ಪಟ್ಕೊಂಡು ಫೋನ್ ಮಾಡಿ ನಿಮ್ಮನ್ ಬರಕ್ ಹೇಳ್ಬಿಟ್ಲು. ಆರಾಮಾಗಿ ನಾಳೆ ಬನ್ನಿ ಅಂತ ಹೇಳವಳಿದ್ದೆ, ಅಷ್ಟ್ರಲ್ಲಿ ಎಲ್ಲಿ ಕೇಳ್ತಾಳೆ, ಅವಸರ ಫೋನ್ ಮಾಡ್ಬಿಟ್ಟಿದ್ದಾಳೆ. ಹ್ಮ್, ಹಿಂಗಾದ್ರೆ ನಾನು ಕೆಟ್ಟೋಳಾಗ್ಬಿಡ್ತೀನಿ, ನಾನು ಡ್ರಾಮಾ ಮಾಡಬೇಕು. ಅಮ್ಮ, ನನಗೂ ಮುರಳಿಗೂ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತು.
ನಿನ್ಗೇನಾದ್ರೂ ಆದ್ರೆ ನಾವಿಬ್ರು ತಡ್ಕೋತೀವ ಹೇಳು. ನೀನ್ ಎದೇನೋ ಅಂದಿದ ತಕ್ಷಣ ನನಗೆ ಎಷ್ಟು ಭಯ ಆಗಿತ್ತು. ನೀನೇ ಹೇಳು ಮುರುಳಿ, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ಇಬ್ರು ಒಬ್ರಿಗೊಬ್ರು ಕಮ್ಮಿ ಇಲ್ಲ ಅಂತ ಆಡ್ತಿದ್ದಾರೆ, ನಾನ್ ಸುಮ್ಮನಿದ್ರೆ ದಡ್ಡ ಆಗೋಗ್ತೀನಿ. ನಿಜ, ನನಗೊಂದು ಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮುರುಳಿ. ನೀನಾದ್ರೂ ಓದ್ಕೊಂಡಿರೋನು, ಏನ್ ಮಾಡ್ಬೇಕು ಅಂತ ಗೊತ್ತಿರೋನು. ಅದಕ್ಕೆ ನಾನೇ ಚಿತ್ರ ನಿನಗೆ ಫೋನ್ ಮಾಡು ಅಂತ ಹೇಳಿದೆ. ನೀನ್ ಬಂದಿದ್ದು ಒಳ್ಳೇದಾಯ್ತು ಬಿಡು. ಪಾಪ ಪುಟ್ಟಕ್ಕ ಅವ್ರ ಮನೆಯವ್ರಿಗೆಲ್ಲ ಸುಮ್ಮನೆ ತೊಂದ್ರೆ ಆಯ್ತೇನೋ. ಅಲ್ಲ, ಅಲ್ಲಿ ಮಲ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇತ್ತೋ ಇಲ್ವೋ? ಹೋಗಪ್ಪ, ನೀನು ಹೋಗಿ ಆರಾಮಾಗಿ ಮಲ್ಕೊ ಹೋಗು. ಹೇ ಸ್ನೇಹ ಕಾಲ್ ಮಾಡ್ತಿದ್ದಾಳೆ. ಮುರಳಿ, ಡಾಕ್ಟ್ರು ಮನೆಗೆ ಬಂದು ಚೆಕಪ್ ಮಾಡಿ ಹೋಗಿದ್ದಾರೆ ಕಣು. ಮತ್ತೇನಾದರೂ ಹೀಗಾದ್ರೆ ಮಾತ್ರ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದ್ದಾರೆ. ನೀನೇನು ಯೋಚನೆ ಮಾಡಿಬಿಡ, ನೀನು ಹೊರಡು. ನಾಳೆ ಬೆಳಗ್ಗೆ ನಿನ್ನ ಕಾಲೇಜಿಗೆ ಬೇರೆ ಹೋಗಬೇಕು. ಹೋಗಿ ಮಲ್ಕೊ ಹೋಗು. ಹೋಗಪ್ಪ. ಸಹನ, ನೀನು ಇಲ್ಲೇ ನನ್ನ ಜೊತೆ ಮಲ್ಕೊಳಮ್ಮ. ಸರಿ ಚಿತ್ರ ಅವರೇ, ಹಾಗಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಮತ್ತೆ ಅಕ್ಕ ಬಾಬಾ ಬಂದ್ರ? ಓ ಹೌದಾ, ಸರಿ ಹಾಗಿದ್ರೆ ನಾನು ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ. ಬಾಯ್. ಅವ್ವ ಇರು ಇರು, ನೀನ್ ಏನು ಹೇಳ್ಬೇಡ. ಚಿತ್ರಕ್ಕ ಏನ್ ಹೇಳೋದು ಅಂತ ನಾನೇ ಹೇಳ್ತೀನಿ. ಅಮ್ಮಂಗೇನು ತೊಂದರೆ ಇಲ್ಲ, ಡಾಕ್ಟರ್ ಸೇಫ್ ಅಂದ್ರು, ಸೊ ಭಯ ಪಡೋದ್ ಬೇಡ. ಕರೆಕ್ಟ್ ಅಲ್ವಾ? ಹೆಚ್ಚು ಕಮ್ಮಿ ಇದನ್ನೇ ಹೇಳಿದ್ರು. ನಂಗೆ ಗೊತ್ತು. ಹ್ಞೂ, ನಿಂಗೆಲ್ಲ ಭಾರಿ ಗೊತ್ತು. ನೀನು ಹೇಳವ್ವ. ಅದೇ ಅವ್ವ, ಡಾಕ್ಟ್ರು ಮನೆಗೆ ಬಂದ್ರಂತೆ. ಭಯ ಪಡುವಂಥದ್ದು ಏನೂ ಇಲ್ಲ, ಮತ್ತೆ ಈ ಥರ ಏನಾದರೂ ಆದರೆ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದಾರಂತೆ. ಇಷ್ಟಕ್ಕೆ ಅಕ್ಕ ಬಾವ ಎದ್ವೋ ಬಿದ್ವೋ ಅಂತ ಓಡೋದ್ರು. ಹ್ಞೂ, ನನಗೂ ಹಾಗೆ ಅನಿಸ್ತಿದೆ. ಅಷ್ಟು ಚಿಕ್ಕ ವಿಷಯಕ್ಕೆ ಚಿತ್ರ ಅವರು ತುಂಬ ಜಾಸ್ತಿನೇ ಗಾಬರಿ ಬಿದ್ದರು ಅಂತ. ನಾನು ನಿಮ್ಮ ಅಮ್ಮಂಗೆ ಫೋನ್ ಕೊಡಿ, ನಾನೊಂದ್ಸಲ ಮಾತಾಡ್ತೀನಿ ಅಂತ ಅಂದೆ. ಆದರೆ ಅವರು ಮುರಳಿ ಬಾವ ಜೊತೆ ಮಾತಾಡ್ತಿದ್ರಂತೆ. ಅವ್ರು ಹೇಗಿದ್ದಾರೆ ಅಂತ ನಾವು ಒಂದ್ಸಲ ಅವ್ರನ್ನ ವಿಚಾರಿಸ್ಕೋಬೇಕಲ್ವೇನವ್ವ? ನಾನು ಕೇಳೋದ್ಕಿಂತ ನೀನೇ ಅವ್ರ ಜೊತೆ ಒಂದ್ಸಲ ಮಾತಾಡ್ತೀಯಾ? ನಾನಾ? ಹ್ಞೂ ಅವ್ವ, ಫೋನ್ ಮಾಡ್ಕೊಡ್ಲಾ? ಏನು ದುಡ್ಡು ರೆಡಿ ಮಾಡ್ಕೊಂಡ್ರಾ? ಓ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರಾ? ಬೇಡ, ಈಗ ಬೇಡ, ನಾನು ಆಮ್ಯಾಕೆ ಮಾತಾಡ್ತೀನಿ. ನಾನು ಫೋನ್ ಮಾಡಿದ್ರೆ ಈಗ ಅವರು ದುಡ್ಡಿನ ವಿಷಯ ಕೇಳ್ತಾರೆ, ಏನು ಮಾಡಲಿ? ಹ್ಞೂ ಸರಿ ಬಾರಕ್ಕ, ರೆಡಿ ಮಾಡಿರೋ ಮಂಚದ ಮೇಲೆ ನಾವಿಬ್ಬರೇ ಗೊರಕೆ ಹೊಡೆಯೋಣ. ಅವ್ರಿಗಂತೂ ಅದೃಷ್ಟ ಇಲ್ಲ. ಏಯ್ ತರಲೆ, ಇನ್ನೊಂದು ಅರ್ಧ ಗಂಟೆ ಓದ್ಬಿಟ್ಟು ಮಲ್ಕೋ. ಎಕ್ಸಾಮ್ ಟೈಮಲ್ಲಿ ಮೈ ಮರಿಬೇಡ. ಅದೆಲ್ಲ ಗೊತ್ತು, ಮೈ ಮರಿತಿರೋದು ಯಾರು ಅಂತ ಕನ್ನಡಿಲಿ ನೋಡ್ಕೊಂಡ್ರೆ ಒಳ್ಳೇದು. ನಾನು ಮಾತಾಡ್ತಿರೋದು ಕೂಡ ನಮ್ಮ ಅವ್ವನ ಕಿವಿಗೆ ಬೀಳ್ತಿಲ್ಲ, ಎಲ್ಲೋ ಕಳ್ದೋಗಿದ್ದಾಳೆ ಅಲ್ವೇನವ್ವ? ಅವ್ವ ಏನೂ ಇಲ್ಲ, ಹೋಗಿ ನೀವಿಬ್ರು ಮಲಕೆ ಹೋಗಿ. ನೀನ್ ಎಕ್ಸಾಮ್ಸ್ ಓದ್ಕೊಳ್ವಾಗ ಫೋನು ಯೂಸ್ ಮಾಡಲ್ಲ, ಅಂತದ್ರಲ್ಲಿ ಹುಬ್ಳಿಲ್ ಮಾಕ್ ಟೆಸ್ಟ್ ಇದೆ ಅಂತಿದ್ಯಾ? ಹಾಗಿದ್ರೆ ಶ್ರೀಯವ್ರನ್ನ ಭೇಟಿ ಆಗಲ್ವಾ? ಏ ಅದ್ರ ಬಗ್ಗೆ ನಿಂಗೆ ಯಾಕೆ ಚಿಂತೆ? ಹೋಗ ಸುಮ್ನೆ ಮಲ್ಕೊ ಹೋಗು. ಈಗ ತಾನೆ ಓದ್ಕೊಂಡ್ರು. ಅವ ಇಲ್ಲಿ ಏನು ಕೊಕ್ಕೋನಾ?
ಯಾಕ್ ಶ್ರೀ, ಹೆಂಗೈತೆ ಮೈಗೆ? ಕೋಪ ಮಾಡ್ಕೋಬೇಡ ಕೊಕ್ಕ, ನೀ ಅದ್ರ ಚಾಂಪಿಯನ್ ತಾನೆ, ಮತ್ ಕರೋದ್ರ ತಪ್ಪೇನೈತಾ? ಸರಿ, ನಿಂಗೆ ಕೊಕ್ಕೋಬೇಕು ಇಷ್ಟ ಅಲ್ಲ ಅಂದ್ರೆ ಹೇಳು, ಬಿಟ್ಬಿಡ್ತೀನಿ. ಆಹಾ, ಹೇಗ್ ಲಾಕ್ ಮಾಡ್ತೀರಾ ಅಲ್ವಾ? ಕೊಕ್ಕೋ ಅಂದ್ರೆ ಇಷ್ಟಾನೆ, ಆದ್ರೆ ನನ್ನ ಫ್ರೆಂಡ್ಸ್ ಮುಂದೆ ಹೀಗೆಲ್ಲ ಕರಿಬೇಡಿ. ಸರಿ ಸರಿ, ಅವ್ವ ಎಲ್ಲಿ? ಅವ್ವ ಗ್ರಾಮ ದೇವತೆ ಪೂಜೆಗೆ ಹೋಗಿದ್ದಾಳೆ. ನೀವು ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತೀರ ಅಂತ ನನಗೆ ಗೊತ್ತು. ಅಕ್ಕ ಎಲ್ಲಿ ಅಂತ ತಾನೆ? ಕೊಕ್ಕ ಸಾನೆ ಬುದ್ಧಿವಂತ, ನನ್ ಬಂದಿರಂತ ಹೋಗಿ ಹೇಳೋದವೇ. ಅಕ್ಕ ಇಲ್ಲ, ತಮಾಷೆ ಮಾಡ, ಹೋಗು. ನಿಜವಾಗ್ಲೂ ಹೇಳ್ತಿದ್ದೀನಿ, ಅಕ್ಕ ಟೆಸ್ಟ್ಗೋಸ್ಕರ ಓದ್ಕೊಳಕ್ ಹೋಗಿದ್ದಾಳೆ ಲೈಬ್ರರಿಗೆ. ಆಟ ಆಡ್ಸಿದ್ಯ ತಾನೆ? ನಿಜ ಹೇಳ್ತಿದ್ದೀನಿ, ನಾನ್ ಯಾಕೆ ಆಟ ಆಡ್ಸ್ಲಿ? ಅಕ್ಕ ಇದ್ದಿದ್ರೆ ನಿಮ್ ಬುಲೆಟ್ ಸೌಂಡ್ಗೆ ಆಚೆ ಬರ್ಬೇಕಿತ್ತು ತಾನೆ? ಇಲ್ಲ, ಮೆಸ್ ಪಕ್ಕ ಒಳಕೆ ಅವ್ರೆ. ಏ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಕಂಟಕ ಬುಟ್ಟೆ ಎಲ್ಲಿಡ್ಲಿ? ಸಿರಣ ಅಲ್ಲಿ ಮನೆ ಒಳಕ್ ಮಡಗ್ಬಿಡು. ಸಿರಣ ಬಿಡ್ಬಿಡು, ನಾನು ಮಡಗ್ತೀನಿ ಬಿಡಿ. ಇರ್ಲಿ ಬಿಡ್ ಸಿರಣ, ನಿಂಗೆ ಯಾಕೆ ತೊಂದ್ರೆ? ಅಯ್ಯೋ ಅತ್ತೆಮ್ಮ, ನೀವ್ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಕೂಡಿ, ನಾನು ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಮಾಡ್ತೀನಿ ಬಿಡಮ್ಮ. ಇಲ್ಲ ಇಲ್ಲ, ನೀವು ಕುಂತ್ಕೊಳ್ಳಿ, ನಾನು ಮಾಡ್ತೀನಿ. ನೀನೇ ನನ್ನ ಮುಂದೆ ಗೌರವ ಕೊಡೋ ಹಾಗೆ ನಟಿಸೋದು ಬೇಕಾಗಿಲ್ಲ ಸಹನ, ನೀನು ಹೇಗಿದೆಯೋ ಹಾಗೆ ಇರು. ಏನಮ್ಮ ಹಾಗೆ ನೋಡ್ತಾ ಇದೆಯಾ? ಈಗೇನೋ ಅತ್ತೆಮ್ಮ ಅತ್ತೆಮ್ಮ ಅಂತ ಗೌರವದಿಂದ ಕರಿತಾ ಇದೆಯಾ? ಆದರೆ ಈ ಅತ್ತೆಮ್ಮ ಮಾತು ಮೀರಿ ನಿಮ್ಮ ಮನೆಗೆ ಹೋಗಿದ್ಯಲ್ಲ ಅತ್ತೆಮ್ಮ. ಅದು ಇರಲಿ ಬಿಡಮ್ಮ, ನೀನೇನೋ ಹೇಳೋದು ಬೇಡ. ನಿನ್ನ ಮನಸ್ಸಲ್ಲಿ ನನಗೆ ಯಾವ ಸ್ಥಾನಮಾನ ಕೊಟ್ಟಿದೆಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅತ್ತೆಮ್ಮ ನಿಂತ್ಕೊಳ್ಳಿ, ದಿಟ್ಟವಾಗ್ಲೂ ನಾನು ನಿಮ್ಮ ಮಾತನ್ನ ಮೀರಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಬೇಕು ಅಂತ ಆಸೆ ಇದ್ದಿದ್ದೇನೋ ದಿಟ್ಟವೆ, ಆದರೆ ಸ್ನೇಹ ಬಂದು ಕರೆದಿದ್ದಕ್ಕೆ ವಾಗಿದ್ದು, ಇಲ್ಲಂದ್ರೆ ಒಯ್ದಿರಲಿಲ್ಲ. ಆದರೆ ಅವಳು ಬಂದಿದ್ದ ತಕ್ಷಣ ತಪ್ಕೊಂಡು ನಾನೇನೋ ನಿನಗಿಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ ಅನ್ನೋ ಹಂಗೆ ನಡ್ಕೊಂಡಿಯಲ್ಲಮ್ಮ. ನಿನ್ನ ತವ್ರ ಮನೆಗೆ ಹೋಗಿ ನಾನು ಕೆಟ್ಟವಳು, ನಿನಗೆ ಹಿಂಸೆ ಕೊಡೋ ಹಿಟ್ಲರು ಅಂತ ಹೇಳಿದ್ಯನಮ್ಮ? ಅಯ್ಯಯ್ಯೋ ಇಲ್ಲ ಅತ್ತೆಮ್ಮ, ನಾನೇ ಹಂಗೆಲ್ಲ ಹೇಳಿ, ನೀವು ಹೇಳೋದೆಲ್ಲ ನಾನು ಒಳ್ಳೆದಕ್ಕೆ ಅಲ್ವಾ? ನಮ್ಮ ಮನೆಯಾಗೆ ರಾತ್ರಿ ಶಾಸ್ತ್ರಕ್ಕೆ ತಯಾರಿ ಮಾಡ್ಬೇಕಾದ್ರೂ ನಾನು ಹೇಳ್ದೆ ಇದೆಲ್ಲ ಬ್ಯಾಡ ಜ್ಯೋತಿಷಿ ಹೇಳೋರೆ ಅಂತ. ಇದೆಲ್ಲ ಬೇಡ ಅಂದ್ರೆ ಯಾವ ಶಾಸ್ತ್ರಕ್ಕಮ್ಮ? ನೀವೇ ಹೇಳೋದಿಲ್ಲ ಅತ್ತೆಮ್ಮ, ಒಳ್ಳೆ ಮುಹೂರ್ತ ಬರೋಗಂಟ ನಾವು ಯಾರೇ ಇರಬೇಕು ಅಂತ. ನಾನು ಅವ್ರಿಗೆ ಹೇಳ್ದೆ, ಆದರೂ ಅಚ್ಚೆಯ ನಿಮ್ಗೆ ಈಗ ಆಯಿತು ಅಂತ ಅನಿಸ್ತಾ ಐತೆ, ನನ್ನ ಸಮಸ್ಬಿಡಿ ಅತ್ತೆಮ್ಮ. ಅಂದರೆ ಅಲ್ಲಿ ನಿಮ್ಮಿಬ್ಬರು ಮಧ್ಯೆ? ಇಲ್ಲ ಅತ್ತೆಮ್ಮ, ಅಲ್ಲಿ ಏನೂ ನಡೆದಿಲ್ಲ. ನಿಮ್ಮ ಫೋನ್ ಬಂದ ತಕ್ಷಣ ಒಂಟು ಬಂದ್ಬಿಟ್ಟೆ. ಒಳ್ಳೆ ಹುಡುಗಿ, ಈಗ ನಾನು ಹೋಗ್ತೀನಿ, ನೀನು ಯಾವತ್ತೂ ನನ್ನ ಮಾತನ್ನ ಮೀರಿ ನಡ್ಕೊಳ್ಳಲ್ಲ ಅಂತ. ಹೋಗಮ್ಮ, ನಿನ್ನ ಕೆಲಸ ಮಾಡ್ಕೊ. ಹಿಂಗೆ ಬಿಟ್ರೆ ನನಗೆ ಗೊತ್ತಿಲ್ಲದೆ ಏನು ಬೇಕಾದರೂ ಮಾಡ್ತಾರೆ. ಇವತ್ತೇ ಆ ಪುಟ್ಟಕ್ಕನ ಹತ್ರ ಹೋಗಿ ಮಾತಾಡಿ ಬರಬೇಕು. ಸಹನ, ನಾನೊಂದು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಮ್ಮ, ಬರೋ ತಡ ಆಗ್ಬೋದು, ಜೋಪಾನ? ಸರಿ ಅತ್ತೆಮ್ಮ. ಸುಮತ್ ಅವ್ ಹೇಳ್ಸಿ ನನ್ನ ಕಣ್ಣು ಕಾಣಿಸಂಗ್ ಆಟ ಆಡ್ಸಿದ್ದೀರಾ? Thank you.
ಪ್ರಾಬ್ಲಮ್? ನನ್ನ ಮಾತಿಗೆ ಮರ್ಯಾದೆನೇ ಇಲ್ಲ ಅಲ್ವಾ? ಚೇ, ನಿಮ್ಮ ಮಾತಿನ ಮ್ಯಾಗೆ ನಂಬಿಕೆ ಇಲ್ಲ ಅಂತಲ್ಲ, ನಮ್ಮ ಹುಡುಗಿನ ನೋಡೋ ಆ ಥರ. ಅದಕ್ಕೆ ಈ ಥರ ಆಡಿದ್ರೆ ಸಿಗಲ್ಲ. ಅವಳು ಲೈಬ್ರರಿಯಲ್ಲಿ ಇದ್ದಾಳೆ ಅಂತ ಹೇಳದ್ನಲ್ಲ. ಅದೆಲ್ಲೈತೆ? ಆ ಪಬ್ಲಿಕ್ ಲೈಬ್ರರಿ ಗೊತ್ತಿಲ್ವಾ? ಓ, ಅದು ಗೊತ್ತು ಗೊತ್ತು. ನಾನು ಹೇಳಿದೆ ಅಂತ ಹೇಳಬೇಡಿ, ಮತ್ತೆ ಬೈತಾಳೆ. ಹುಬ್ಳಿಯಲ್ಲಿ ಮಾಕ್ ಟೆಸ್ಟ್ ಇದೆಯಂತೆ, ಅದಕ್ಕೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಾಳೆ. ಅವಳು ಇವತ್ತು ಪೂರ್ತಿ ದಿನ ಲೈಬ್ರರಿಯೆಲ್ಲ ಇರ್ತಾಳೆ. ಅಲ್ಲಿಗೆ ಹೋಗ್ತಿದ್ದೀರ ಹೇಗೆ? ಬಾಡಿ ಮಾತ್ರ ಇಲ್ಲೈತೆ, ಮನ್ಸು ಈಗಾಗಲೇ ಅಲ್ಲಿ ಹೊಂಟೋಗೈತೆ. ಕೊಕ್ಕೋ, ಡಾಕ್ಟರ್ ಬರೋದು ಇನ್ನ ಟೈಮ್ ಆಯ್ತದಂತೆ. ಅಯ್ಯೋ, ಒಂದ್ ಕಿತ ಚೆಕಪ್ ಮಾಡಿಸ್ಕೊಂಡು ಹೋಗಮ್ಮ ಅನ್ಕಂಡೆ, ನಮ್ಗೆ ಡಾಕ್ಟರ್ ಸಿಗೋದೇ ಇಲ್ವಲ್ಲ. ಸರಿ ಹೋಗಮ್ಮ ನಡಿ. ಅಯ್ಯೋ ಅವ್ವ, ನಿನ್ನ ಹಿಂಗೆ ಕರ್ಕೊಂಡು ಹೋದ್ರೆ ಅಣ್ಣಯ್ಯ ನನಗ್ ಬೈತಾ ನಾಟೆಯ. ಎಲ್ಲ ಮುಗಿಸ್ಕೊಂಡೆ ಹೋಗಮ್ಮ, ಕುಂತ್ಕ. ಇಲ್ಲಿ ಕುತ್ಕೊಂಡು ಏನ್ ಮಾಡೋದು? ಆ, ನಿಮ್ಮ ಅಣ್ಣನ್ಗೊಂದು ಸಂಬಂಧ ಬಂದಿತ್ತು, ಅವ್ರ ತವನಾದ್ರು ಮಾತಾಡ್ತೀನಿ. ಆ ನಂಬರ್ ಹಾಕೊಡು ಅಂತ ಹೇಳಿದ್ನಲ್ಲೇ, ಏನಂತ ಹಾಕಿದ್ಯಾ? ಬಾಗಮ್ಮ ಅಂತಾನೆ ಸೇವ್ ಮಾಡಿವ್ನಿ. ಬಿ ಅಲ್ಲಿ ಹುಡ್ಕವಾ, ಸಿಗ್ತದೆ. ನಂಜವ್ವ, ಇವಳು ಯಾಕೆ ನಂಗೆ ಫೋನ್ ಮಾಡ್ತಾವಳೆ? ನಾನೇನ ಫೋನ್ ಎತ್ತದೆ ಹೋದ್ರೆ ಇವಳಿಗೆ ಭಯ ಬಿದ್ದುಕೊಂಡು ಫೋನ್ ತೆಗ್ದಿಲ್ಲ ಅಂತ ಅನ್ಕೋತಾಳೆ. ಅದೇನು ಹೇಳಬೇಕು ಅಂತಿದ್ದಾಳೋ ಚೋಳೆ ಬಿಡ್ತೀನಿ. ಅಲೋ ಅಲೋ, ಹೆಂಗಿದ್ಯಾ? ನನಗೆ ರಾಗೈತೆ, ನಾ ಅನ್ಸೆ ಅಂದಕ್ಕೆ ಇವ್ನಿ ಯೋನ್ ಫೋನ್ ಮಾಡಿದ್ದು. ಅಯ್ಯೇ, ಇವಳೆ ಹಿಂಗೆ ಮಾತಾಡ್ತಾವಳೆ? ಇನ್ಯಾಕೆ? ನಿನ್ನ ಮಗಳು ನನ್ನ ಮಗನ ಈಸಿಯರ ಮಾತಾಡಮ್ಮ ಅಂತಾನೆ ಫೋನ್ ಮಾಡಿದ್ದು. ಓ, ಏನು ಓ ಅಂತಿದ್ಯಾ? ಯಾಕಂಗೆ ಮಾತಾಡ್ತಿದ್ಯಾ? ಇನ್ ಹೆಂಗೆ ಮಾತಾಡಬೇಕು? ಮನೆಗೆ ಈಚೆ ಅದನ್ನದ್ ನೋಟಿಸ್ ಕಳಿಸ್ದವಳು ನೀನೇ. ಈಗ ಫೋನ್ ಮಾಡಿ, ಮಗ ಸೊಸೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿರೋಳು ನೀನೇ. ಈಗ ಅದೇನು ಮಾಡಕ್ಕೆ ಹೊಂಟಿದ್ಯಾ ಅಂತ ನಾನು ಕೇಳಿಸ್ಕೊತೀನಿ, ಹೇಳು. ಯಾಕೆ ಹೆಂಗೆ ಮಾತಾಡ್ತಾಳೆ ಅವಳು? ಇದು ಯಾವ ನಂಬರು? ಅಯ್ಯೋ, ಫೋನ್ ನಿನಗೆ ಬಂತ? ಏಯ್, ನನಗೆ ಮಾಡಿದ ಮ್ಯಾಕೆ ನನಗೆ ಬರೋದು? ನಾನು ಯಾಕೆ ನಿನಗೆ ಫೋನ್ ಮಾಡಲಿ? ನಾನು ನನ್ನ ಸಂಬಂಧಿತವ್ರು ಮಾತಾಡಮ್ಮ ಅಂತ ಫೋನ್ ಮಾಡಿದೆ. ಅವ್ರ ನಂಬರು ನಿನ್ನ ನಂಬರ್ ಕೆಳಗೆ ಐತೆ, ಅದಕ್ಕೆ ಗೊತ್ತಿಲ್ಲದೆ ನಿನ್ನ ನಂಬರ್ ಬಂದ್ಬಿಟ್ಟದೆ. ಫೋನ್ ಮಾಡೋದು ಮಾಡಿಬಿಟ್ಟು ನಾನು ತಿರುಗ್ ಮಾತಾಡ್ದ ಕೂಡ್ಲೆ ಈಗ ಮಾತನ್ನೇ ಉಲ್ಟಾ ಪಲ್ಟಾ ಮಾಡ್ತಿದ್ಯಾ? ಏಯ್, ಉಲ್ಟಾ ಪಲ್ಟಾ ನಾನು ಮಾಡೋಕ್ಕಿಲ್ಲ, ಆ ಬುದ್ಧಿನೂ ನನಗಿಲ್ಲ. ಹೌದೌದು, ನನಗೈತೆ ಅಲ್ವಾ? ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಊರಿಗೆ ಗೊತ್ತದೆ ಬಿಡು. ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನೋಳ್ಗೆ ಸಿಗದು ಬಿಡ್ತೀನಿ ಉಲ್ಸಾರು. ಏಯ್, ನೀನ್ ನಾಲ್ಗೆ ಸಿಗ್ದಾಗ ಗಂಟ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೋತೀನಿ ಅನ್ಕೊಂಡಿದ್ಯೇನೆ? ಸಂಬಂಧದ ಬಗ್ಗೆ ಮಾತಾಡ್ತಿದ್ದಾಗ ಎಷ್ಟು ನಾಜುಕಾಗಿ ಮಾತಾಡ್ತೀಯಲ್ಲೇ. ಇನ್ನು ನೀನು ಫೋನ್ ಮಾಡಿ ನಾನು ಸಮಯ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ನಿನ್ನ ಕನ್ಸು ಮನಸ್ಸಲ್ಲೂ ಅನ್ಕೋಬೇಡ. ಏಯ್, ಫೋನ್ ಮಾಡ್ದವಳು ನೀನು, ನಾನಲ್ಲ. ಹೇಳ್ತಿಲ್ವಾ, ಈ ಆಳಾತ್ ನಂಬರು ನಿನಗೆ ಬಂದ್ಬಿಟ್ಟದೆ. ಯಾಕಂತ ನನ್ನ ಕೋಪ ಹೆಚ್ಚಾಗ್ಲಿ ಅಂತಾನೆ ನೀನ್ ಬೇರೆ ಸಂಬಂಧ ನೋಡೋದ್ರ ಬಗ್ಗೆ ನನಗೆ ಹೇಳ್ತಾ ಇದೇನೆ? ಹಂಗೆ ಅನ್ಕೋ, ನೀನು ಉಡ್ಸಕ್ಕೆ ಮಾಡಿವ್ನಿ. ಏನೀಗ ಏನ್ ಮಾಡ್ಕಂಡಿಯಾ? ಆಮೇಲೆ ಆ ನೋಟಿಸಿನ ವಿಷಯ ನೆನಪಿಸಲ್ಲ, ಅದಕ್ಕೆ ಟ್ಯಾಂಕ್ಸ್ ಟ್ಯಾಂಕ್ಸ್ ಬಂಗಾರಮ್ಮ. ಆ ಕೆಲ್ಸ ಆದಷ್ಟು ಬಿರ್ನ್ ಮಾಡ್ತೀನಿ. ಏಯ್, ಗಂಡು ಮಗಿನ ಎತ್ತಿದ್ದೀನಿ ಅನ್ನೋ ಅಹಂಕಾರ ನಿನ್ಗೆ, ಆದ್ರೆ ನೀನ್ ಎದ್ರಾಕೋತಿರೋದು ಯಾರನ್ನ ಅನ್ನೋ ಗೆಪ್ತೆ ಐತೆ ತಾನೆ. ಬಂಗಾರಮ್ಮ ಯಾರನ್ನು ಸುಮ್ಕೆ ಬಿಡಾಕಿಲ್ಲ. ಲೇ, ಕೋಲ್ಟು ನಿಮ್ಮ ಅಪ್ಪಂದಲ್ಲ. ಏ ಏ, ಚಂದ್ರು ಏನೋ ಒಸಿ ಒಳ್ಳೆನಯ್ಯ, ಆದ್ರೆ ಅವ್ರನ್ನ ಹಾಳು ಮಾಡ್ತಾ ಇರೋದು ನೀನೆ. ಏ,
ನನ್ನ ಮಗನ ಬಗ್ಗೆ ಸರ್ಟಿಫಿಕೇಟ್ನ ನೀನು ಕೊಡಬೇಕಾಗಿಲ್ಲ. ಮೊದಲು ಊರೂರಲ್ಲಿ ತವನಲ್ಲ ನಿನ್ನ ಮಗ, ಅವನ ಬಗ್ಗೆ ಒಸಿ ಯೋಚನೆ ಮಾಡು. ನನ್ನ ಮಗನ ಬಗ್ಗೆ ಮಾತಾಡೋ ಯೋಗ್ಯತೆನು ನಿನಗಿಲ್ಲ. ಮುಚ್ಚೆ ಬಾಯ. ಏಯ್, ಮುಚ್ಚಿಸ್ತೀನಿ ನಿನ್ನ ಬಾಯ್. ನಾನು ಮುಚ್ಚಿಸ್ತೀನಿ. ಅದ್ ಹೆಂಗೆ ನೀನ್ ನಿನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬಿಡ್ತೀಯೋ ನಾನು ಮಾಡೇ ಬಿಡ್ತೀನಿ. ನಿನ್ ಕೈನಲ್ಲಿ ಏನಾಯ್ತದೋ ಅದ್ ನೀನ್ ನೋಡ್ಕೊಳೆ. ನಿನಗೂ ಒಬ್ಬ ಮಗ ಅವನೆ, ಅದನ್ನು ಗೆಪ್ತಿಗ್ ಮಾಡ್ಕೋ, ನಾನು ನೋಡ್ಕೊಂತೀನಿ. ಯೋನೆ ಯೋನೆ ಮಾಡ್ತೀಯ ಅದನ್ನ ನಿನ್ ತವ ಹೇಳ್ಬಿಟ್ ಮಾಡಕ್ಕಿಲ್ಲ. ಮೊಡ್ಗೆ ಫೋನ್ನ ಇದ್ರ ತವಳು ಆ ನಂಬರ್ಗ ಅದೇನಂತ ಹೆಸರು ಮಡ್ಗವಳು.